ಮಾಡಲ್ಲ ಅಲ್ಲಪ್ಪ ನೀನು ಸ್ವಲ್ಪ ನಿಂತ್ಕೊಳ್ಳಿ ಅಣ್ಣ. ತಮ್ಮ ಹೆಸರು ಹೇಳಣ್ಣ. ನಮ್ಮ ಹೆಸರು ಮುಕುಂದಪ್ಪನವರು. ಮುಕುಂದಪ್ಪರ ಊರು ಉಜ್ಜೇರಳ್ಳಿ ಬಾಗೋಡ ತಾಲೂಕು. ಯಾವ ತಾಲೂಕು? ಬಾಗೋಡ ತಾಲೂಕು. ಇಲ್ಲಿ ಎಷ್ಟು ಹೊಡಿತಾ ಇದ್ದೀರಾ ಇಲ್ಲಿ ಗೋಳಿಗಳು? ಏನು ಸರ್, ಇಲ್ಲಿ ಎರಡು ಜೊತೆ ಓಡ್ತಾ ಇದೆ ಸರ್. ಎರಡು ಜೊತೆ ಇದೆ. ಯಾವ ಕಾಲದಿಂದ ನೀವು ಇದು ಹೊರಿ ಕಟ್ಟೋದು? ಸರ್, ನಾವು ಇಷ್ಟು ಹುಡುಗ ಅಷ್ಟೇ ಹಿಡಿದ್ರು 330 ಕಾಲಿ ಹೊರಿ ಕಟ್ಟೋದೆ. ಹೌದಾ? ನಿಮ್ಮ ಮನೇಲಿ ಯಾವಾಗಲೂ ಇದ್ದೇ ಇರುತ್ತೆ? ನಮ್ಮ ಮನೇಲಿ ಯಾವಾಗಲೂ ಇದ್ದೇ ಇರುತ್ತೆ. ಕೆಲಸ ಮಾಡ್ತೀರಣ್ಣ ಇದರಲ್ಲಿ? ವ್ಯವಸಾಯವೂ ಮಾಡ್ತೇವೆ ಸರ್. ಕ್ರಾಸಿಂಗು ಮಾಡ್ತೀರಾ? ಎಲ್ಲ ಎಲ್ಲ ವ್ಯವಸಾಯ ಕ್ರಾಸಿಂಗ್ ಎಲ್ಲ ಮಾಡ್ತೇವೆ. ಹಾಂ ಹಾಂ ಹಾಂ. ಒಂದು ಹಸುಗೆ ಏನು ಚಾರ್ಜ್ ಮಾಡ್ತೀರಾ? ಒಂದು ಹಸುಗೆ ನಾ 500 ರೂಪಾಯಿ. 500 ರೂಪಾಯಿ. ನಿಮ್ಮ ಅವರುಗಳು ನೋಡಿ ಭಾಳ ಖುಷಿ ಆಗ್ತಾಳ. ಎಷ್ಟು ಚೆನ್ನಾಗಿ ನೀವು ಬಯಸಿದ್ದೀರಾ, ಎಷ್ಟು ಚೆನ್ನಾಗಿ ಸಾಕ್ತಾ ಇದ್ದೀರಾ. ಈ ಸಂಪ್ರದಾಯ ಯಾವ ನಿಮ್ಮ ಅಪ್ಪರ ಕಾಲದಲ್ಲೂ ಇತ್ತಾ? ನಾವು ಇಷ್ಟು ಕಳೆ ಸಹ ಇಷ್ಟೊಂದು ಹೇಳಿದಕ್ಕೆ ಸಪ್ರ ಕಾಲದ ಊರುಗಳೇ. ಊರುಗಳೇ. ಹಾಂ ಹಾಂ ಹಾಂ. ಯಾವ್ಯಾವ ಜಾತ್ರೆ ಬರ್ತೀರಣ್ಣ? ಸರ್, ನಾವು ಈ ಜಾತ್ರೆ ಈಗ ಈ ಜಾತ್ರೆ ಆದ್ಮೇಲೆ ಬಡನೊಳಗೆ ಬಡನೊಳಗೆ ಬರೋಣ ಅಂತ ಇದ್ದೀವಿ. ಬಡನಳ್ಳಿ ಎರಡೇನಾ? ಹಾಂ, ಎರಡು ಜೊತೆ ಎರಡು ಜೋಡಿ ಬರ್ತದೆ. ಹಾಂ ಹಾಂ. ಏನೇನು ಇದಕ್ಕೆ ಆಹಾರ ಕೊಡ್ತೀರಾ? ಬೂಸ. ಹಾಂ. ಹಿಂಡಿ. ಹಾಂ ಹಾಂ. ಬಿಳಿಜೋಳ ಸಪ್ಪೆ. ಹಾಂ ಹಾಂ ಕೊಡ್ತೀವಿ. ಹಾಂ ಹಾಂ. ಈ ಕಡಲೆಕಾಯಿ ಒಟ್ಟು ಎಲ್ಲ ಚೆನ್ನಾಗಿ ತಿಳಿಸಲ್ಲ? ಹ್ಞೂ, ಕಡಲೆಕಾಯಿ ಒಟ್ಟು. ನೀವೇ ಬೆಳಿತೀರ ಕಡಲೆಕಾಯಿ? ಕಡಲೆ ಒಟ್ಟು ನಾವೇ. ಹಾಂ ಹಾಂ. ಏನೇನು ವ್ಯವಸಾಯ ಮಾಡ್ತೀರಿ ಇದರಲ್ಲಿ? ಇದು ವ್ಯವಸಾಯ ಅಥವಾ ಮಾಮೂಲು ಮಡಿಕೆ ನೇಗಲು. ಹಾಂ. ನಾಲ್ಕೊಳ್ಳೊಂದು ಕೂರಿಗೆ. ಹಾಂ ಹಾಂ ಹಾಂ. ಎಲ್ಲ ಮುಂಗರಿಗೆಲ್ಲ ವ್ಯವಸಾಯ ಎಲ್ಲ ಮಾಡೇವೆ. ಹಾಂ ಹಾಂ. ಇವೆಲ್ಲ ಮನೆ ಹುಡ್ದವ ಅಥವಾ ತಂದವ? ತಂದೆ ಸರ್, ತಂದವ. ತಂದವು. ಅಣ್ಣ ರೇಟ್ ಹೇಳಿ ಬನ್ನಿ ಅಣ್ಣ. ಇಲ್ಲಿ ಮೊದಲು ಇಲ್ಲಿ ಬನ್ನಿ. ಇಲ್ಲಿ ವಾರಾಪಿಲಿ ಸೆಂಟ್ರಿಗೆ ಇದಕ್ಕೆ ಬನ್ನಿ. ಇದು ಎಷ್ಟಲ್ಲ ಅಣ್ಣ? ಇದು ನಾಲ್ಕಲ್ಲ. ನಾಲ್ಕಲ್ಲ. ಎಲ್ಲ ಜೋಡಿ ರೇಟ್ ಅದು ಹೇಳದ್ ನೀವು? ಹಾಂ, ಜೋಡಿ 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 ಜೋಡಿಗೆ. ಹಾಂ, ಜೋಡಿ ಇದು. ಅದು ಎರಡು ಎರಡು ನಾಲ್ಕು ಅದೇನಾ? ಎರಡಲ್ಲಿ ಮಾತ್ರ. ಎರಡಲ್ಲೂ. ಹಾಂ ಹಾಂ ಹಾಂ. ಏನು ಹೇಳ್ತೀರಾ ರೇಟು? ನಾವು 150 ಹೇಳ್ತೀವಿ. 150 ಹೇಳ್ತೀವಿ. ಹಾಂ. ನೀವು ಕೊಟ್ಟರೆ ಮತ್ತೆ ಬೇರೆ ತಗೊಳ್ತೀರಾ? ಮಾರಿಬಿಟ್ರೆ ಮತ್ತೆ ಬೇರೆ ಕರುಗಳು ತಗೊಳ್ತೀವಿ. ಅವು ಅವೇನು ರೇಟ್ ಅಣ್ಣ? ಅಷ್ಟೇನಾ? ಇವೆಷ್ಟಲ್ಲ? ನಾಲ್ಕು ನಾಲ್ಕಲ್ಲ. ಕಡ್ಡೆ ಬಡ ಚಲೋ ತಿನ್ನುತ್ತಲ್ಲ ಇವರು. ಹಾಂ ಹಾಂ ಹಾಂ. ಚೆನ್ನಾಗಿದ್ದಾವೆ. ಬರ್ತೀನಿ ಬರ್ತೀನಿ. ಅಣ್ಣವ್ರ ಫೋನ್ ನಂಬರ್ ಹೇಳಿ. M72-04-99-91. ಅಣ್ಣ, ಈ ಕಾಲದ ನಾಟಿ ದನಗಳೇ ಕಮ್ಮಿ ಆಗ್ತಾ ಇದಾವೆ ಅಂತದ್ರಲ್ಲಿ ನೀವು ಅಷ್ಟು ಕಷ್ಟ ಇದ್ರು ಸಾಕ್ತಾ ಇದ್ದೀರಲ್ಲ, ನಿಜವಾಗ್ಲೂ ನೀವು ಪುಣ್ಯವಂತರು. ನೀವು ಆ ಬಸವಣ್ಣನ ಸೇವೆ ಮಾಡೋ ಇದು 330 ಕಾಲಕ್ಕೆ ಮಕ್ಳು ಹೆಂಗ್ ಸಿಗದ ಹಂಗೆ. ಹಾ, ಮಕ್ಳು ತರನೇ ಸಾಕ್ತೀರಾ? ಮಕ್ಳು ತರತ್ರೇ ನಾವು ಇನ್ನ ಜಾತ ಬಂದಿಲ್ಲ. ಮನೆ ಹತ್ರ ಇದೆ ಸೌಕರ್ಯನೇ. ಹಾ, ಜಾತ್ರೆ ಬಂದಿದೆ ಸೌಕರ್ಯ. ನಮ್ದು ಎಲ್ಲಿದ್ರು ಒಂದೇನೆ. ಅದೇ ಅಂತ ಇದ್ರು ಅಲ್ಲೇನೆ ಇಲ್ಲಿದ್ರು ಹಂಗೇನು. ಅಷ್ಟೇ ಚೆನ್ನಾಗಿ ನೋಡ್ಕೊಂತೀರಿ ಎಲ್ಲಿದ್ರು ನೋಡಿ ಸಾ. ಹಾ, ಒಟ್ಟು
ಇಷ್ಟಿಗೆ ನಿಮ್ ಮಕ್ಕಳು ಬಿಟ್ರೆ ಬರ್ರಿ ಇವ್ ಜೀವದ ಇವ್ ಮೇಲ್ ಪ್ರಾಣ ಎಂತ ಪತ್ ಮಾಡ್ಬಿಟ್ರನ ಇವ ಮೇಲೆ ಕಣ್ಣು ಅದೇ ಇದ್ರ ತಾತ ಮುತ್ತಲ್ಲೂ ಬರೀ ಹೊರಿನ ಕಟ್ತಾ ಇರೋದ್ ಬಿಟ್ರೆ ಇದ್ರದ್ದೇನ ಅವ್ರು ಇದ್ ಮಾಡಿದ್ದೇನ ಇವ್ರು ಅದನ್ನ ಪಾಲಿಸ್ಕೊಂಡ್ಬರ್ತಾರೆ. ಅದೇ ಅದೇ ಸಂಪ್ರದಾಯ ಮುಂದುವರ್ಷ ಬಂದಿದ್ದಾರೆ. ಅಷ್ಟು ಸುಲಭ ಅಲ್ಲ, ಯಾಕಂದ್ರೆ ಈ ಕಾಲದಲ್ಲಿ ನಾಟಿ ದನಗಳು ಅಥವಾ ಈ ಗೂಳಿಗಳು ಸಾಕೋದು ಅಷ್ಟು ಸುಲಭ ಅಲ್ಲ. ನಿಜವಲ್ಲ, ನಮ್ಮ ಇಂಡಿಯನ್ ಕೌ ಚಾನಲ್ ವೀಕ್ಷಕರೆಲ್ಲ ಪರವಾಗಿ ನಿಮಗೆ ಧನ್ಯವಾದಗಳು.